ಸಾಯಲ್ಲ ನಮಸ್ಕಾರ ಇವತ್ತು ದೇಶಾದ್ಯಂತ ಕೇಂದ್ರ ಸರ್ಕಾರದ ವಿರುದ್ಧ ರೈತ ವಿರೋಧಿ ಧೋರಣೆಯನ್ನು ವಿರೋಧಿಸಿ ಮತ್ತೆ ಕೆಲವೊಂದು ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕು ಜೊತೆಗೆ ಏನೇನು ಜನಕ್ಕೆ ಕಷ್ಟ ಆಗ್ತಿದೆ ಅದೆಲ್ಲವನ್ನು ಕೂಡ ಸರಿ ಮಾಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ಭಾರತ್ ಬಂದನ್ನು ಆಚರಣೆ ಮಾಡಲಾಗ್ತಿದೆ ನಾನೀಗ ಪ್ರಸ್ತುತವಾಗಿ ಮೆಜೆಸ್ಟಿಕ್ ಬಳಿ ಇದ್ದೀನಿ ಮೆಜೆಸ್ಟಿಕ್ನ ಏನು ಎಂಟ್ರೆನ್ಸ್ ಇದೆ ಆ ಜಾಗದಲ್ಲಿ ಇಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೇನೆ ಏನ್ ಹೇಳ್ತಾರೆ ಏನ್ ಕತೆ ಅಂತ ಈಗ ನನ್ನ ಮೊಬೈಲ್ನ ನಮ್ಮ ವಿಷ್ಣು ಕೊಡ್ತೇನೆ ಎಸ್ ವಿಷ್ಣು ಕಮ್ ಆನ್ ಇವತ್ತಿನ ಭಾರತ್ ಬಂದ ಉದ್ದೇಶ ಏನು ರಸಗೊಬ್ಬರ ಪ್ರತಿಯೊಂದು ಅವರಿಗೆ ತಲುಪ್ತಿಲ್ಲ ಇಲ್ಲಿ ಏನಾಗ್ತಿದೆ ಅಂದ್ರೆ ಅಧಿಕಾರಿಗಳೇ ಸಾಮೀನ ಆಗಿ ರೈತರಿಗೆ ಯಾರಿಗೂ ಇಕ್ಕರೆ ತರ ಮಾಡ್ತಿದ್ರು ಅದರಿಂದ ರೈತರಿಗೆ ಅವರ ಸಿಕ್ಕ ಹಕ್ಕುಗಳನ್ನು ತಲುಪದಲ್ಲಿ ತಲುಪಬೇಕೆಂದು ನಾವು ಹೋರಾಟ ಮಾಡ್ತೇವೆ ಅದು ಸಿಗ್ತಾ ಇಲ್ಲ ಅದರಿಂದ ಈ ಕಾಯ್ದೆ ಚೇಂಜ್ ಮಾಡಬೇಕು ಇಲ್ಲ ರೈತರು ಮಕ್ಕಳಿಗೆ ಯಾವ್ದು ಸಿಗ್ತಾ ಇಲ್ಲ ಬಸರಾಳು ಓಕೆ ಬಸರಾಳಿಗೆ ಎಷ್ಟು ವರ್ಷ ಆಯ್ತು ಮುಂದೆ ಅಲ್ಲಿ ಒಂದು 30 ವರ್ಷ ಆಯ್ತು 30 ವರ್ಷ ಏನ್ ಮಾಡ್ತಿದ್ರಿ ರೈತರ ಕಸರೆ ಮಾಡ್ತಾ ಇದ್ದೀನಿ ಇಲ್ಲಿ 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 ಬೆಂಗಳೂರಿನಲ್ಲಿ ನಾವು ಕಾಂಗ್ರೆಸ್ ಕಾನೂನು ಅಧ್ಯಕ್ಷ ಶುರು ಮಾಡಬೇಕು ಓಕೆ ಈಗ ನೀವು ಮಂಡ್ಯದವರು ಅದಕ್ಕೂ ರೈತರು ಬಸರಾಳುವರು ನೀವು ಈ ಒಂದು ಕಾಯ್ದೆಯಲ್ಲಿ ಮತ್ತೆ ಏನು ಪ್ರಮುಖವಾದ ಬೇಡಿಕೆ ಏನು ಯಾವ್ದನ್ನ ಬದಲಾಯಿಸಿದ್ರೆ ಅನುಕೂಲ ಆಗುತ್ತೆ ಯಾವ್ದು ಈಗ ಮಾರಕ ಅಂತ ಹೇಳ್ತೀರಿ ಇವಾಗ ಏನಾಗಿದೆ ಅಂದ್ರೆ ರೈತರಿಗೆ ಏನು ಸಿಗ್ತಾ ಇಲ್ಲ ಯಾಕೆ ಅಂದ್ರೆ ಇನ್ನೊಂದು ಸರ್ಕಾರ ಒಂದು ರೀತಿ ಒಂದು ಮಾಡ್ತಾ ಇದೆ ಇದು ಬಹಳ ಅನ್ಯಾಯ ಇದಕ್ಕೆ ಒಂದೇ ಒಂದು ನಿಗದಿ ಮಾಡಬೇಕು ಅದು ಯಾವ್ದೇ ಸರ್ಕಾರ ಬರಲಿ ಏನೇ ಬರಲಿ ಅಂದ್ಬಿಟ್ಟು ಒಬ್ಬ ಔಷಧ ಬಂದ್ರೆ ಅವ್ರು ಮಾಡ್ಕೊತಾರೆ ಒಬ್ಬ ಪ್ರಧಾನಿ ಆದ್ರೆ ಔಷಧ ಔಟ್ ಮಾಡ್ಕೊತಾರೆ ಒಬ್ಬ ಮುಖ್ಯಮಂತ್ರಿ ಔಷಧ ಇದಲ್ಲ ಇದಕ್ಕೆ ಅದೊಂದು ಬಿಟ್ಟು ಬರೀ ಅವತ್ತು ಒಂದು ಈರಿಯಾ 20 ಸಿಗ್ತಾ ಇತ್ತು ಕಮ್ಮಿ ರೇಟ್ ಅವತ್ತು 20-25 ರೂಪಾಯಿ 6-7 ರೂಪಾಯಿ ಸಿಗ್ತಾ ಇತ್ತು ಇವತ್ತು 2-3 ರೂಪಾಯಿ ಆಗಿದೆ ಒಬ್ಬ ರೈತ ಬೆಳೆದನು ಇಲ್ಲಿ ಬಂದು ಒಬ್ಬ ಮಧ್ಯವರ್ತಿ ದುಡ್ಡು ಮಾಡ್ಕೊತಾ ಇದ್ದಾನೆ ಸರ್ ಹಿಂಗಿಟ್ಕೊಳ್ಳಿ ಬೆಳೆದ ಒಂದು ವ್ಯವಸ್ಥೆ ಸಿಗ್ತಲ್ಲ ನೈಟು ಆವ್ ಇದೆಯೋ ಚೋಳಿ ಇದೆಯೋ ಏನು ಗೊತ್ತಾಗ್ತಾ ಇಲ್ಲ ಹೋಗಿ ನೀರು ಹಾಕ್ತಾರೆ ಕಟ್ಟಿರೋದಿಲ್ಲ ಯಾರು ಬಂದ ಅನುಕೂಲ ಆಗ್ತದೆ ಪ್ರಶ್ನೆ ಅಲ್ಲ ತಾನು ಚೇಂಜ್ ಆಗ್ಬೇಕು ತಾನು ಚೇಂಜ್ ಇದಾಗತ್ತೆ ಇವರು 1000 ಜನ ಬರ್ಲಿ ಅವ್ರ ನಂತರ ಏನಿತ್ತು ನಮ್ಗೇನು ಗೊತ್ತಿರ್ತದೆ ನಿಮ್ಮ ಸಮಯ ನನ್ಗೇನ್ ಗೊತ್ತಿರ್ತದೆ ನಾನು ಆಗ್ಲೇ ಬಂದ ತಕ್ಷಣ ಯಾಕೆ ಮಾತಾಡ್ಸಿದ್ದೆ ಅಂತಂದ್ರೆ ಅಟ್ಲೀಸ್ಟ್ ನಾನು ಪ್ರತಿಭಟನೆ ಮಾಡ್ತಿರ್ಬೇಕು ನನ್ ಉದ್ದೇಶ ಗೊತ್ತಿರ್ಬೇಕು ಏನ್ ಗೊತ್ತಿರ್ಬೇಕು ಅಂತ ಇಲ್ಲಿಂದ ಶೂಟ್ ಮಾಡ್ಕೊಂಡೆ ಕೆಲವರಿಗೆಲ್ಲ ಏನ್ ಅನ್ಸುತ್ತೆ ಅಂತಂದ್ರೆ ಸಹಜವಾಗಿ ಪ್ರತಿಭಟನೆ ಮಾಡ್ತೀರಿ ಏನೋ ಪ್ರತಿಭಟನೆಗೆ ಬರ್ತಾರೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಕೆಲವರು ಭ್ರಮೆನಲ್ಲಿ ಇರ್ತಾರೆ ನಾನು ಬೇಸಿಕ್ ಆಗಿ ಇವ್ರು ಪ್ರಶ್ನೆ ಮಾಡಿದ್ರೆ ಸಹಜವಾಗಿ ಬೇಕಾಗಿದ್ದು ನೀವು ಹೇಳ್ತಾ ಇದ್ರು ಗಿರಿಗೌಡ್ರ ಅಂತ ಗಿರಿಗೌಡ್ರ ಯಾವ್ರವರು ನಾವು ಇದೇ ಬೆಂಗಳೂರು ಅವರು ಬೆಂಗಳೂರು ಅವರ ನಿಮ್ಮ ಬೇಡಿಕೆ ಏನು ಏನ್ ನಮ್ಮ ಬೇಡಿಕೆ ರೈತರಿಗೆ ಆಗ್ತಾ ಇದೆ ಅದನ್ನ ನಾವು ಇವತ್ತು ಕಂಡುತ್ತಾ ಇದ್ದೀವಿ ಈ ಒಂದು ಕಾಯ್ದೆನ ಸುಮಾರು 10-11 ತಿಂಗಳಿಂದ ಡೆಲ್ಲಿಯಿಂದ ಹಿಡಿದು ಇಡೀ ದೇಶಾದ್ಯಂತ ಹೋರಾಟ ನಡೀತಾ ಇದೆ ರೈತರು ನಮ್ಮ ಪರ್ಟಿಕ್ಯುಲರ್ ಈಗ ಏನು ಅಂತಂದ್ರೆ ನಿಮ್ಮ ಹೋರಾಟ ಡೆಲ್ಲಿ ಹೋರಾಟ ಮಾಡ್ಕೊಂಡು ಅಷ್ಟೇ ಕಾಯ್ದೆಯಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳನ್ನ ವಿರೋಧ ಮಾಡ್ತಿದ್ದಾರೆ ಬದಲಾಯಿಸಿ ಅಂತ ನಿಮ್ಮ ಪ್ರಕಾರ ಯಾವ ಅಂಶಗಳು ಯಾಕದ್ ಮಾರಕ ನಾವು ಯಾವ ಅಂಶಗಳು ಅಂತ ಹೇಳಿದ್ರೆ ಏನ್ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಯಾವುದೇ ಒಂದು ನೇರವಾದ ಬೆಳೆ ಆಗ್ಲಿ ಅವ್ರ ಒಂದು ನೀತಿ ನಿಯಮಗಳಾಗ್ಲಿ ಇಲ್ಲ ರೈತರನ್ನ ಉಲ್ಲಂಘಿಸಿ ರೈತರ ಜಮೀನನ್ನ ಕಸಿಯೋದು ರೈತರ ಬಗ್ಗೆ ಅವರು ವಿರೋಧವಾಗಿ ಸರ್ಕಾರದಲ್ಲಿ ಚಕಾರ ಎತ್ತಾಡೋದು
ಯಾರೇ ರೈತರು ಬಂದ್ರು ಅವ್ರನ್ನು ಈಗ ನಿಮ್ ಪ್ರಕಾರ ರೈತರು ಉದ್ದಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿಮ್ ಪ್ರಕಾರ ನಮ್ ಪ್ರಕಾರ ರೈತರು ಕಾನೂನು ಚೇಂಜ್ ಮಾಡ್ಬೇಕು, ಕಾಯ್ದೆ ಚೇಂಜ್ ಮಾಡ್ಬೇಕು. ಯಾವ ತರ ಚೇಂಜ್ ಮಾಡ್ಬೇಕು? ಯಾವ ಕಾಯ್ದೆ ಏನ್ ಕಾನೂನು ಮಾಡಿದ್ದಾರೆ ಆ ಕಾಯ್ದೆನೇನು ಚೇಂಜ್ ಮಾಡಿದ್ರೆ ಮಾತ್ರ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ದಿದ್ರೆ ಅವ್ರು ಬೆಳೆ ಬೆಳೆದಿದ್ದು ಬೆಳೆ ಸಿಗಲ್ಲ, ಆಮೇಲೆ ಮುಂದೆ ಅವ್ರಿಗೆ ಒಂದು ನೆಕ್ಸ್ಟ್ ಪೀಳಿಗೆಗೆ ಅದು ಅನಾನುಕೂಲ ಆಗುತ್ತೆ. ಈ ಒಂದು ಕಾಯ್ದೆ ಕಾಯ್ದೆಗಳ ಬಗ್ಗೆ ಹೇಳ್ತಿದ್ರೆ ಕುಮಾರ್ ಅಂದ್ಬಿಟ್ಟು ನಾವು ಬೆಂಗಳೂರು ನಗರದವರು. ನಾವು ಪ್ರಮುಖವಾಗಿ ಕಾಯ್ದೆಗಳು ಕೇಳಿದ್ವಿ, ನಾವು ಅದರಲ್ಲಿ ತುಂಬಾ ಕಾಯ್ದೆಗಳಿದೆ. ಅದರಲ್ಲಿ ಪ್ರಮುಖವಾಗಿ APMC ಕಾಯ್ದೆ ಅಂತ ಏನು ಮಾಡಿದ್ದಾರೆ, ಒಂದು ಮಂಡಿ ವ್ಯವಸ್ಥೆ ಅಂತ ಇತ್ತು. ಅದನ್ನ ಮೊದಲು ಇವರು ಮಂಡಿ ವ್ಯವಸ್ಥೆ ಅಂತ ಇತ್ತು. ನಾವು ಮಂಡಿ ವ್ಯವಸ್ಥೆಯಲ್ಲಿ ನಾವು ಪ್ರತಿ ಒಂದು ನಾವು ಬೆಳೆಗಳನ್ನ ಬೆಳೆದಿರೋದನ್ನ ತಗೊಂಬಂದು ನಾವೇನೋ ಒಂದು ಒಂದು ಆ ಮಂಡಿ ವ್ಯವಸ್ಥೆ ಆ ಅಧ್ಯಕ್ಷನಿಗೆ ನಾವೇನೋ ಕಿತ್ತಾಡ್ಕೊಂಡೆ ಕೊಡೋಣ, ಒಂದ್ 20 ರೂಪಾಯಿ ಜಾಸ್ತಿ ಕೊಡೋಣ ಅಂತ ಹೇಳಿ ಕಿತ್ತಾಡ್ಕೊಂಡು ಹೋಗ್ತೀವಿ. ಅವೇನ ಕೊಡ್ತಾನೆ ನಮ್ ಬೆಳೆ ಬೆಳೆದ. ಈಗ ಅದನ್ನ ಖಾಸಗೀಕರಣ ಅಂತ ಮಾಡ್ಬಿಟ್ಟು ಆ ಬೆಳೆನ ಇವತ್ತು ಅವನ ಜಾಸ್ತಿ ಕೊಡ್ತಾನೆ, ಈ ವರ್ಷ ಏನೋ ಜಾಸ್ತಿ ಕೊಟ್ಟ ಅಂತ ನಾನು ಕೊಟ್ಟಿದ್ದೀನಿ. ಮುಂದಿನ ವರ್ಷ ಏನ್ ಮಾಡ್ತಾನೆ ಸರ್? ನೀವು ಮಾತಾಡ್ತಾರ ಮೂಲಕ ನಾ ಈಗ ನಿಮ್ ಸಾರಾ ಗೋವಿಂದ್ ಅವ್ರು ಇದ್ದಾರೆ ಮಾತಾಡ್ತಿದ್ದಾರೆ. ಶಿಸ್ತಿನಿಂದ ಸಾಲಾಗಿ ನಾವಿಲ್ಲಿಂದ ರಾಜ್ಯ ರಸ್ತೆ ಸಾರಿಗೆ ಬಸ್ ನಿಲ್ದಾಣಕ್ಕೆ ಮೆರಣದ ಮುಖಾಂತರ ಹೋಗೋಣ. ಅಲ್ಲಿ ರಸ್ತೆ ತಡೆ ಮತ್ತು ಬಸ್ ಅನ್ನು ತಡೆಯುವಂತ ಕೆಲಸವನ್ನ ಮಾಡೋಣ. ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಐತರ ಘಟನೆಗೆ ಯಾರಾದ್ರೂ ಪ್ರಚೋದನೆ ಮಾಡಿದ್ರೆ ಅದಕ್ಕೆ ಒಳಗಾಗಬಾರ್ದು. ನಮ್ಮ ಹೋರಾಟ ಶಿಸ್ತಿನ ಹೋರಾಟ, ದೇಶದ ಬೆನ್ನೆಲುಬು ಅನ್ನಿಸ್ಕೊಂಡಂತ ಅನ್ನದಾತ ರೈತನ ಭಾವನೆಗೆ ಒತ್ತು ಕೊಟ್ಟಿರತಕ್ಕಂತ ಹೋರಾಟ. ನಮ್ಮ ಗುರಿ ಏನಾದ್ರು ರೈತನಿಗಾಗಿರೋ ಅನ್ಯಾಯವನ್ನ ಸರಿಪಡಿಸೋದಕ್ಕೆ ನಮ್ಮ ಹೋರಾಟ ಇರ್ಬೇಕಾಗುತ್ತೆ, ಬೇರೆ ದಿಕ್ಕಿಗೆ ಹೋಗ್ಬಾರ್ದು ಅಂತಕ್ಕಂತ ಮಾತನ್ನು ಹೇಳ್ತಾ ಎಲ್ರೂ ಈ ಕೊರೋನಾ ಸಂದರ್ಭದಲ್ಲಿ ಸ್ವಲ್ಪ ನಿಯಮವನ್ನು ಪಾಲಿಸ್ಕೊಂಡು ಅಂತರವನ್ನ ಕಾಪಾಡಿಕೊಂಡು ಶಿಸ್ತಿನಿಂದ ಮೆರಣಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಸಾರಾ ಗೋವಿಂದ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಅವ್ರಿಗೆ ಪದೇ ಪದೇ ಅನ್ಯಾಯ ಮಾಡ್ತಾ ಇದಾರೆ. ಆ ರೈತನ ಬೆನ್ನೆಲುಬಾಗಿ ಇವತ್ತು ಇಡೀ ಕರ್ನಾಟಕದ ಜನ ನಾವು ನಿಲ್ಲಬೇಕು ಅಂತ ಹೇಳಿ ಅವ್ರನ್ನ ಬೆಂಬಲಿಸಿ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಇವತ್ತಿನ ಬೆಲೆ ಏರಿಕೆ, ಈ ಬೆಲೆ ಏರಿಕೆ ಏನಿದೆ ಇವತ್ತು ಸಾಮಾನ್ಯ ಮನುಷ್ಯನ ಬದುಕು ಕಷ್ಟ ಆಗಿದೆ. ಅಂತಹ ಬೆಲೆ ಏರಿಕೆ ವಿರುದ್ಧ ಮತ್ತು ರೈತರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಈಗ ರಸ್ತೆ ಸಾರಿಗೆ ಸಂಸ್ಥೆಯ ಒಟ್ಟಿಗೆ ಹಾಕೋದ್ರ ಮೂಲಕ ನಾವು ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ವಿ. ಎಲ್ಲರೂ ಶಿಸ್ತಾಗಿ ಬರಬೇಕು. ನಮ್ಮ ಸ್ನೇಹಿತರು ಹೇಳಿದ್ರು, ಶಿವರಾಮೇಗೌಡರು, ನಾವು ಕನ್ನಡ ಪರ ಹೋರಾಟಗಾರರು ಯಾವುದೇ ಪ್ರಚೋದನೆಗೆ ಒಳಗಾಗದೇನೆ ಪೊಲೀಸ್ನವರ ಏನು ಅವರ ನಿಯಮಗಳು ಏನಿದೆಯೋ ಅದನ್ನ ಪಾಲನೆ ಮಾಡೋದ್ರ ಮೂಲಕ ನಮ್ಮ ಪ್ರತಿಭಟನೆಯನ್ನ ನಾವೆಲ್ಲರೂ ಕೂಡ ವ್ಯಕ್ತಪಡಿಸೋಣ. ಶಿಸ್ತಿನಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ರೈತನ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ರತ್ತಾಗಲೇ ರತ್ತಾಗಲೇ ರೈತ ವಿಧೇಯಕ ರೈತ ವಿಧೇಯಕ ಕಾಯ್ದೆ ರೈತ ವಿರೋಧಿ ಸರ್ಕಾರಕ್ಕೆ ದೇಶದ ಬೆನ್ನೆಲುಬು ಅನ್ನದಾತ ರೈತರ ಭಾವನೆಗೆ ಒತ್ತು ಕೊಡೋಣ, ಒತ್ತು ಕೊಡೋಣ ರೈತರ ಭಾವನೆಗೆ, ಒತ್ತು ಕೊಡೋಣ ಒತ್ತು ಕೊಡೋಣ ರೈತರ ಭಾವನೆಗೆ, ಒತ್ತು ಕೊಡೋಣ ಒತ್ತು ಕೊಡೋಣ ಕಾಯ್ದೆ ರದ್ದಾಗ್ಲಿ ಕಾಯ್ದೆ ರದ್ದಾಗ್ಲಿ ಅಂತ ಘೋಷಣೆಯನ್ನ ಕೂಗ್ತಾ ಇದಾರೆ. ಕೆಲವ್ರನ್ನ ಮಾತಾಡ್ಸಕ್ಕೆ ಕಾಯ್ದೆ ಬಗ್ಗೆ ನಿಮ್ಗೆ ಏನ್ ಮಾಹಿತಿ ಇದೆ, ಕಾಯ್ದೆ ಬಗ್ಗೆ ಏನ್ ವಿಷಯ ಅಂತ ಕೆಲವೊಂದು ವಿಷಯ ಕೇಳಿದೆ. ಹೇಳ್ತಾ ಇದ್ರು ಎಲ್ಲ ಕಾಯ್ದೆ ರದ್ದಾಗ್ಬೇಕು ಅಂತ, ಪರ್ಟಿಕ್ಯುಲರ್ ಇಂಥದೇ ಬದಲಾವಣೆ ಆಗ್ಬೇಕು ಅಂತ. ದೆಹಲಿ ರೈತ ಪ್ರತಿಭಟನೆ ಮಾಡ್ತಿದಾರಲ್ಲ, ದೆಹಲಿ ರೈತರ ಪ್ರತಿಭಟನೆ ಕೆಲವೊಂದು ಅಂಶಗಳನ್ನ ಇಟ್ಕೊಂಡು ಈ ಅಂಶಗಳು ಬದಲಾಗಬೇಕು ಅಂತ ಅವ್ರೇನು ಹೇಳ್ತಾ ಇದ್ರು. ಸೊ ಇವರು ಪರ್ಟಿಕ್ಯುಲರ್ ಇಂಥದೇ ಅಂಶ ಬದಲಾಗಬೇಕು ಅಂತಿಲ್ಲ, ಕಾಯ್ದೆ ರದ್ದಾಗ್ಬೇಕು ಅನ್ನೋದು APMTC ಕಚೇರಿಗೆ ಹೋಗಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದಾರೆ. ಬಟ್ ಈಗ ಪೊಲೀಸರು ಕೂಡ ಬಹಳ ಸಂಖ್ಯೆಯಲ್ಲಿ ಇದಾರೆ. ಸೊ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಅವ್ರು ಮಾಡ್ತಿರ್ತಾರೆ, ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ವಿಫಲಗೊಳಿಸುವ ಕಾರ್ಯಕ್ರಮವನ್ನು ಪೊಲೀಸರು ಮಾಡ್ತಿರ್ತಾರೆ. ಮೇಲೆ ಕೆತ್ತ ಆಡಿಸ್ರೆ
ಹಿಂಗೆ ಬಂದ್ರೆ ಸರಿಸುಮಾರು ಒಂದು 500 ನೂರು ಮಂದಿ ಕಾರ್ಯಕರ್ತರು ಶಿವರಾಮೇಗೌಡ ಕಾರ್ಯಕರ್ತರು. ಸರ್ ನಮಸ್ಕಾರ ಸ್ವಾಮಿ. ಏನಂತ
ಶಿಕ್ಷಣ
ರೈತ ಸಂಘಟನೆಗಳು ವಿರೋಧಿ ಮಸೂದೆಯನ್ನ ಅದನ್ನ ವಿರೋಧ ಮಾಡಿ ಭಾರತ್ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ರೈತ ಉಳಿದ್ರೆ ಸಾಮಾನ್ಯ ಪ್ರಜೆ ಉಳಿಯೋದು ಸಾಧ್ಯ, ಬೆಳೆ ಬೆಳೆದ್ರೆ ನಾವೆಲ್ಲ ಬದುಕೋ ಸಾಧ್ಯ. ಹಾಗಾಗಿ ಇವತ್ತು ರೈತನಿಗೆ ಅನ್ಯಾಯ ಆಗಿರೋದನ್ನ ಲೋಕಸಭೆಯಲ್ಲಿ ಏನು ವಿಧೇಯಕವನ್ನು ಮಂಡಿಸಿದ್ದೀರೋ ಆ ವಿಧೇಯಕವನ್ನ ನ್ಯಾಯಯುತವಾಗಿ ನೀವು ಯಥಾವತ್ತಾಗಿ ಹಿಂಪಡೆದು ರೈತರಿಗೆ ಆಶ್ರಯ ಆಗಬೇಕು ಅಂತ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಬೆಲೆ ಏರಿಕೆ, ಸಾಮಾನ್ಯ ಜನ ಬದುಕಕ್ಕಾಗುತ್ತೆ ಇವತ್ತು ಒಂದು ಲೀಟ್ರ್ ಪೆಟ್ರೋಲ್ 100 ರೂಪಾಯಿ, ಒಂದು ಲೀಟ್ರ್ ಪೆಟ್ರೋಲು ಡೀಸೆಲ್ಲು 100 ರೂಪಾಯಿ. ಇವತ್ತು ಸಾಮಾನ್ಯ ಎಣ್ಣೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇವತ್ತು ಮಧ್ಯಮ ವರ್ಗದ ಜನ ನೇಣ ಹಾಕೊಂಡು ಸಾಯ್ಬೇಕು ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿನೂ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಏನ್ ಹೇಳುತ್ತೋ ಅದನ್ನೇ ಕೇಳ್ತಾ ಇದ್ದಾರೆ. ನಾವಿವತ್ತು ಎಲ್ಲವನ್ನ ಬೆಲೆಯನ್ನ ಇಳಿಸ್ಬೇಕು, ರೈತರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನ ಕೊಡಬೇಕು, ಮತ್ತೆ ಅವರ ಏನ್ ಬೇಡಿಕೆ ಇದೆಯೋ ಅದನ್ನ ಯಥಾವತ್ತಾಗಿ ಈಡೇರಿಸ್ಬೇಕು. ರೈತ ಒಂದು ವರ್ಷ ಬೆಳೆ ಏನಾದ್ರೂ ಬೆಳೆದ ಹೋದ್ರೆ ಇವತ್ತೆಲ್ಲ ಹೇಳ್ತಾರೆ ನೈತಿಕ ಬೆಂಬಲ, ಆ ಬೆಂಬಲ, ಈ ಬೆಂಬಲ ಇದಿಲ್ಲ, ಕೊರೋನಾ ಮುಚ್ಚಿಲ್ಲ ಅಂತ ಹೇಳ್ಬಿಟ್ಟು ಏನ್ ಯಾರಿಗಾದ್ರೂ ಏನಾದ್ರೂ ಒಂದು ನೈತಿಕತೆ ಇದೆಯಾ? ರೈತರ ಬವಣೆ ಅವನ ಬದುಕು, ಅವನ ಬದುಕು ಹಸನಾದ್ರೆ ಇಡೀ ಭಾರತ ಬೆಳಗುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ನೈತಿಕ ಗೀತಿಕ ಅವೆಲ್ಲ ಬಿಟ್ಬಿಟ್ಟು ಬೀದಿಗೆ ಬಂದು ಅವನ ಜೊತೆ ನಿಂತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಇವತ್ತು ಇಲ್ಲಿ ಬಸ್ ತಡೆಯೋದ್ರ ಮೂಲಕ ನಾವು ನಮ್ಮ ಹೋರಾಟವನ್ನ ಮುಂದುವರಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಒಂದು ರೀತಿ ಪ್ರತಿಷ್ಠೆಗೆ ಒಳಗಾಗಿ ಸರ್ವಾಧಿಕಾರಿ ಧೋರಣೆಯನ್ನ ರೈತರ ಹೆಸರಿನಲ್ಲಿ ಆಡಳಿತಕ್ಕೆ ಬಂದು ರೈತರ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡಕೊಟ್ಟಿದ್ದಾರೆ. ಒಂದು ವರ್ಷದಿಂದ ದೇಶದ ಬೆನ್ನೆಲುಬು ಅನ್ನಿಸ್ಕೊಂಡಂತ ಅಂದಾತ ಹೋರಾಟ ಮಾಡ್ತಾ ಇದ್ರು ಕಿವಿಗೊಡದಲ್ಲಿ ಪ್ರತಿಷ್ಠೆಗೆ ಅವರ ಸರ್ವಾಧಿಕಾರಿ ನೀತಿಯನ್ನ ಕೂಡಲೇ ಬಿಟ್ಟು ದೇಶದ ಬೆನ್ನೆಲುಬು ಅನ್ನಿಸ್ಕೊಂಡ ರೈತರ ಭಾವನೆಗೆ ಒತ್ಕೊಡ್ಬೇಕು ಅಂತೇಳಿ ಇವತ್ತೇನು ರೈತರು ಭಾರತ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡೋದ್ರ ಮುಖಾಂತರ ಇವತ್ತು ರಾಜ್ಯ ರಸ್ತೆ ಸಾರಿಗೆ ಬಸ್ ಅನ್ನ ತಡೆಯೋದ್ರ ಮುಖಾಂತರ ರಸ್ತೆ ತಡೆ ಮಾಡೋ ಮುಖಾಂತರ ಸಾಂಕೇತಿಕ ಹೋರಾಟವನ್ನು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ತೀವ್ರ ತರದ ಹೋರಾಟವನ್ನು ಮಾಡಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನು ಕೊಡ್ತೇನೆ. ಸ್ವಾಭಿಮಾನ ರೈತರ ಹೋರಾಟಕ್ಕೆ ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾಯ್ದೆಗೆ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರದ ವಿಧೇಯಕಕ್ಕೆ, ರೈತ ವಿರೋಧಿ ಕಾಯ್ದೆಗೆ ಬಂದ
ಬಂಡ್ರಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಕಾಂಗ್ರೆಸ್ ನಾಯಕ ಸಾರಾ ಮಹೇಶ್ ಅವರು ಸಾರಾ ಗೋವಿಂದ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದರು. ಸಾರಾ ಗೋವಿಂದ್ ಇದುವರೆಗೂ ಕನ್ನಡಪರ ಹೋರಾಟಗಾರರಾಗಿದ್ದು ಮೊನ್ನೆ ಅಷ್ಟೇ ಕಾಂಗ್ರೆಸ್ ಮುಖಂಡರ ಸೇರ್ಪಡೆಯಾಗಿದ್ದಾರೆ. ಸಾರಾ ಗೋವಿಂದ್ ಮತ್ತೆ ಶಿವರಾಮೇಗೌಡ ಬಣ್ಣ ಭಾರತ್ ಬಂದ್ ಹೋರಾಟ ಏನಿತ್ತಲ್ಲ ಇಲ್ಲಿ ಹೋಗಿತ್ತು. ಇಲ್ಲಿ ನೋಡ್ಬೋದು ನಾರ್ಮಲ್ ಆಗಿ ಬಸ್ಗಳು ಹೋಗ್ತಿದೆ, ಜನ ಓಡಾಡ್ತಿದ್ದಾರೆ. ಬೇರೆ ಬೇರೆ ಕಡೆಗೆ ಬಸ್ಗಳು ಹೋಗ್ತಿದ್ದಾರೆ. ಜನಜೀವನ ಮಾಮೂಲಿನಂತೆ ಇದೆ. ಆದ್ರೆ ಬೆಳಗ್ಗೆ ಮೊದಲ ಹಂತದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಗೊತ್ತಿದೆ, ಭಾರತ್ ಬಂದ್ ಕೆರೆ ಕೊಟ್ಟಂತ ನಾಯಕ ಅವರು ನೇರವಾಗಿ ಫ್ರೀಡಂ ಪಾರ್ಕ್ ಬಂದು ಅಲ್ಲಿ ಕುತ್ಕೊಂಡು ಇದು ಮಾಡ್ತಾರೆ. ಸೊ ಅವರ ಕರೆ ಕೊಟ್ಟಂತ ನಾಯಕರು ಯಾರು ಅಲ್ಲ. ಕರೆ ಕೊಟ್ಟವರು ಬೇರೆ, ಕರೆ ಕೊಟ್ಟವರು ನೇರವಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಎಸ್ ಬ್ರದರ್, ಯಾಕೆ ನೀವು ಹೋಗ್ಲಿಲ್ಲ? ಬಂದಿಗೆ ಪ್ರತಿಭಟನೆಗೆ ಎಲ್ಲರೂ ಕೂಡ ಬಂದಿಸಿ ಬಸ್ಸಲ್ಲಿ ಕರ್ಕೊಂಡು ಬಂದು ಇನ್ನೊಂದು ಸಪ್ರೇಟ್ ನನಗೆ ಕೊಡ್ತಿರ್ತೀನಿ. ಸಂಚಾರ ಮಾಡ್ತಿದ್ದಾರೆ, ಹೋಗ್ತಿದ್ದಾರೆ. ಮೊದಲ ಹಂತದಲ್ಲಿ ಪ್ರತಿಭಟನೆ ಬಂದವಾಗ ಪೊಲೀಸರು ಕರ್ಕೊಂಡು ಹೊರಟು
ಇದಿಷ್ಟು ವಿಷಯದ ಅಪ್ಡೇಟ್ ಮತ್ತಷ್ಟು ಕೊಡ್ತೀನಿ. ಧನ್ಯವಾದಗಳು.